ಡ್ರಗ್ಸ್ ದಂಧೆ ಪ್ರಕರಣ ಸಿಬಿಐ ವಿಚಾರಣೆ ಕಣ್ಣೀರಿಟ್ಟ ನಿರೂಪಕಿ ಅನುಶ್ರೀ ಜೈಲಿಗೆ ಹೋದ ಮಾತ್ರಕ್ಕೆ ನಾನು ಅಪರಾಧಿ ಇಲ್ಲ ಅಂದ ಪ್ರಖ್ಯಾತ ನಿರೂಪಕಿ ಹಾಸನ ನಗರಸಭೆಗೆ 25 ಗ್ರಾಮಗಳ ಸೇರ್ಪಡೆ ಸಚಿವ ಸಂಪುಟದಲ್ಲಿ ಗ್ರೀನ್ ಸಿಗ್ನಲ್ ಹಿಂದೂ ಮುಸ್ಲಿಂ ಮಧ್ಯ ಬೆಂಕಿ ಹೆಚ್ಚುವುದೇ ಬಿಜೆಪಿ ಕೆಲಸ ಸೇವಾದಳ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಕೊರೋನಾಗೆ ಸ್ವಯಂ ಚಿಕಿತ್ಸೆ ಸೇಫ್ ಅಲ್ಲ ಆರೋಗ್ಯ ಇಲಾಖೆ ಎಚ್ಚರಿಕೆ ಸಿಎಂ ಪುತ್ರ ಬಿವೈ ವಿಜೇಂದ್ರಗೆ ಕೊರೋನಾ ಪಾಸಿಟಿವ್ ಅಕ್ಟೋಬರ್ 15ಕ್ಕೆ ಚಿರಂಜೀವಿ ಸರ್ಜಾ ಅಭಿನಯದ ರಣಂ ಸಿನಿಮಾ ರಿಲೀಸ್ ಯುಪಿಎಸ್ಸಿ ಪರೀಕ್ಷೆ ಹಿನ್ನೆಲೆ ಹುಬ್ಬಳ್ಳಿ ಯಶವಂತಪುರ ನಡುವೆ ವಿಶೇಷ ರೈಲು ಕೈಮಗ್ಗ ಹಾಗೂ ಜಬಳಿ ಖಾತೆ ಸಚಿವರಿಗೂ ಕೊರೋನಾ ಪಾಸಿಟಿವ್ ಹೆಮ್ಮಾರಿಗೆ ಯಾದಗಿರಿ ಕೊರೋನಾ ವಾರಿಯರ್ ಬಲಿ ಸಹ ಸಿಬ್ಬಂದಿ ಕಣ್ಣೀರು ಶ್ರೀರಾಮುಲು ಸಂತಾಪ ಶಸ್ತ್ರಚಿಕಿತ್ಸೆ ವೇಳೆ ಮಗು ಸಾವು ಟೀಕೆಗಳಿಂದ ಮನನೊಂದು ವೈದ್ಯ ಆತ್ಮಹತ್ಯೆ ಕೇರಳದ ಕೊಲಂನ ಘಟನೆ ಕೊರೋನಾ ನಿಯಮ ನಿಷೇಧಾಜ್ಞೆ ಉಲ್ಲಂಘಿಸಿ ದೌಡು ಎಫ್ಐಆರ್ ಸುಳಿಗೆ ರಾಹುಲ್ ಪ್ರಿಯಾಂಕಾ ಕೇಂದ್ರ ಸಚಿವರಾಗಿದ್ದರೂ ಗೌರವಾತ್ಮಕವಾಗಿ ಸುರೇಶ್ ಅಂಗಡಿ ಅಂತ್ಯಕ್ರಿಯೆ ಮಾಡಲಿಲ್ಲ ಬಿಜೆಪಿ ವಿರುದ್ಧ ಡಿಕೆ ಶಿವಕುಮಾರ್ ಅಸಮಾಧಾನ ಹತ್ರಾಸ್ ಪ್ರಕರಣ ಯುಪಿ ಪೊಲೀಸರ ದೌರ್ಜನ್ಯ ಬಿಚ್ಚಿಟ್ಟ ಸಂತ್ರಸ್ತೆ ಕುಟುಂಬದ ಸದಸ್ಯರು ಉತ್ತರ ಪ್ರದೇಶದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇರಲು ವಕೀಲರ ಆಗ್ರಹ ಪವಿತ್ರ ಭಾರತ ಭೂಮಿ ಈಗ ಪಾಪಿಗಳ ನಾಡಾಗಿದೆ ಮದ್ರಾಸ್ ಹೈಕೋರ್ಟ್ ಕಳವಳ ಅತ್ಯಾಚಾರಕ್ಕೆ ನಿರುದ್ಯೋಗ ಕಾರಣ ಎಂದ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯ ಮಾರ್ಕಂಡೇಯ ಕಟ್ಟು ಯಾರ ಅನ್ಯಾಯದ ಮುಂದೆಯೂ ನಾನು ತಲೆಬಾಗುವುದಿಲ್ಲ ಗಾಂಧೀಜಿ ಜನ್ಮದಿನದಂದು ರಾಹುಲ್ ಪ್ರತಿಜ್ಞೆ ಹತ್ರಾಸ್ ಪ್ರಕರಣ ರಾಜ್ಯದಲ್ಲಿ ಎಲ್ಲ ಮಹಿಳೆಯರ ಸುರಕ್ಷೆ ಭದ್ರತೆಗೆ ಸರ್ಕಾರ ಬದ್ಧ ಎಂದ ಸಿಎಂ ಯೋಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪತ್ನಿ ಮೆಲೆನಿಯಾಗೆ ಕೊರೋನಾ ಸೋಂಕು ದೃಢ